ಕ್ರಿಸ್ತನ ಜೀವಿತ ಪಾಸ್ಟರ್ ರಜಲರ ಲೇಖನಿಯಿಂದ ಬಂದ ಕ್ರಿಸ್ತನ ಜೀವನ ಚರಿತ್ರೆ. ಶೀರ್ಷಿಕೆ ಅಥವಾ ಪಾಠದ ಹೆಸರು ಕ್ರಿಸ್ತನ ಮುಂದೂತನು. ಪಠ್ಯಭಾಗ 1, ಲೂಕನು ಬರೆದ ಸುವಾರ್ತೆ 1:5-17 ವಚನಗಳು. ಮಗುವೆ, ನೀನಾದರೂ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವಿ. ನಿನ್ನ ಕರ್ತನ ಮುಂದೆ ಹೋಗಿ ಆತನ ಹಾದಿಯನ್ನು ಸಿದ್ಧ ಮಾಡುವವನಾಗಿಯೂ. ಚಿರಪರಿಚಿತವಾದ ಈ ನಿರೂಪಣೆಯನ್ನು ಪರಿಗಣನೆಗೆ ಮಾಡುವಾಗ ನಾವು ನೆನಪಿಸಿಕೊಳ್ಳುವುದೇನೆಂದರೆ, ತನ್ನ ಮಹತ್ವವುಳ್ಳ ಕಾರ್ಯದ ವಿವಿಧ ಭಾಗಗಳ ನಿರ್ವಹಣೆಗಾಗಿ ಆಯಲ್ಪಡುವ ತನ್ನ ಸಾಧನಗಳನ್ನು ಸಿದ್ಧ ಮಾಡುವಲ್ಲಿ ದೇವರು ತೆಗೆದುಕೊಳ್ಳುವ ವಿಶೇಷ ಜಾಗರೂಕತೆಯ ವಿಷಯ. ಅಬ್ರಹಾಮನ ಜೀವಿತವು ನಂಬಿಕೆಯ ಮತ್ತು ತಾಳ್ಮೆಯ ಒಂದು ಸುದೀರ್ಘ ಶಿಕ್ಷಣದ ಕಾಲವಾಗಿತ್ತು. ಯಾಕೆಂದರೆ ಆತನು ನಂಬಿಕೆಗೆ ಮೂಲ ಪುರುಷನು. ದೇವರು ತೋರುವ ಪಿತೃಭಾವಕ್ಕೆ ಒಂದು ಆದರ್ಶವೂ ಆಗಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಹಾಗೂ ಕೃಪೆಯ ಸಂಬಂಧದ ನೂತನ ಒಡಂಬಡಿಕೆಯಲ್ಲಿ ಬರುವ ಈ ಎರಡು ಬಗೆಯ ತನ್ನ ಮಕ್ಕಳೆಲ್ಲರಿಗೂ ಒಂದು ಒಳ್ಳೆಯ ಮಾದರಿಯಾಗಬೇಕಿತ್ತು. ರೋಮಾಪುರದವರು ಬರೆದ ಪತ್ರಿಕೆ 4:11-17. ಮೋಶೆಯು ಇಸ್ರಾಯೇಲರಿಗೆ ನಾಯಕನು, ನ್ಯಾಯವಿಧಿಗಳನ್ನು ನೀಡುವವನು ಮತ್ತು ನ್ಯಾಯಾಧಿಪತಿಯೂ ಆಗುವುದಕ್ಕೆ ವಿಶೇಷ ರೀತಿಯಲ್ಲಿ ಸಿದ್ಧ ಮಾಡಲ್ಪಟ್ಟನು. ದಾಸತ್ವದ ಹೀನಾವಸ್ಥೆಯಲ್ಲಿ ಮತ್ತು ಮರಣವಾಗಬೇಕೆಂಬ ರಾಜಾಜ್ಞೆ ಇದ್ದ ಸ್ಥಿತಿಯಲ್ಲಿ ಹುಟ್ಟಿ ದೇವಾನುಗ್ರಹದಿಂದ ರಕ್ಷಿಸಲ್ಪಟ್ಟು ರಾಜಕುಟುಂಬದಲ್ಲಿ ದತ್ತು ತೆಗೆಯಲ್ಪಟ್ಟು ಸಂರಕ್ಷಿಸಲ್ಪಟ್ಟನು. ಅವನು ಅಲ್ಲಿ ತನ್ನ ಮುಂದಿನ ಸೇವೆಗೆ ಅಗತ್ಯವಾದ ವಿದ್ಯಾಭ್ಯಾಸ ಪಡೆದನು. ನಂತರದಲ್ಲಿ ಮತ್ತೆ ವಿಶ್ರಾಂತಿಯಿಂದ 40 ವರ್ಷಗಳ ಗೃಹಸ್ಥನ ಜೀವಿತ ನಡೆಸಿದ್ದನು. ಅಲ್ಲಿ ದೈವ ಕೃಪೆಯಿಂದ ಆತನ ಸದ್ಗುಣಗಳು ದೃಢ ಮಾಡಲ್ಪಟ್ಟು ಮಾನಸಿಕ ಪ್ರವೃತ್ತಿಗಳು ಪರಿಶ್ರಮದ ಮೂಲಕ ಪಕ್ವಗೊಂಡವು. ಹೀಗೆ ದೇವರು ಇಸ್ರಾಯೇಲರಿಗೆ ಒಬ್ಬ ತರಬೇತಾದ ಅನುಭವಿ ವ್ಯಕ್ತಿತ್ವವುಳ್ಳ ನಾಯಕನನ್ನು ನೀಡಿದನು. ಇದರಂತೆಯೇ ಇತರರ ವಿಷಯಗಳಲ್ಲೂ ಅವರು ಗಳಿಸಲಿರುವ ಸ್ಥಾನ ಮಾನ, ನಡೆಸಲಿರುವ ಕಾರ್ಯಗಳಿಗೆ ಸೂಕ್ತವಾದ ಸಿದ್ಧತೆಗಳು ಮಾಡಲ್ಪಟ್ಟದ್ದು ಸತ್ಯವೇದದಲ್ಲಿ ಹಾಗೂ ನಂತರದ ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ಕಂಡುಬರುವುದು ಬಹು ಗಮನಾರ್ಹ. ಸಮುವೇಲನ ವಿಷಯವನ್ನು ಗಮನಿಸಿ. ಪ್ರಾರ್ಥನಾ ಮನೋಭಾವವುಳ್ಳ ಮಗುವಾಗಿ ತನ್ನ ಬಾಲ್ಯದಿಂದಲೇ ದೇವರಿಗೆ ಅರ್ಪಿಸಿಕೊಂಡು ಏಲಿಯ ಪರಿಪಾಲನೆಯಲ್ಲಿ ದೇವರ ಸೇವೆಗೆ ತರಬೇತಾದನು. ಮತ್ತು ಪೌಲನು ಸಹ ಬಾಲ್ಯದಲ್ಲೇ ಕರೆಯಲ್ಪಟ್ಟು ಧರ್ಮಶಾಸ್ತ್ರದಲ್ಲಿ ಶಿಕ್ಷಣ ಪಡೆದನು. ತನಗೆ ಅರಿವಿಲ್ಲದೆಯೇ ಭಕ್ತರನ್ನು ಹಿಂಸಿಸುವಾಗಲೂ ಸಹ ದೇವರ ವಿಷಯವಾದ ಆಸಕ್ತಿಯಿಂದ ಕೂಡಿದವನಾಗಿ ತಾನು ನಿಜವಾಗಿ ದೇವರ ಸೇವೆಯನ್ನು ಮಾಡುತ್ತಿದ್ದೇನೆಂದು ನೆನೆಸಿದ್ದನು. ಸ್ನಾನಿಕನಾದ ಯೋಹಾನನು ಇನ್ನೊಂದು ದೃಷ್ಟಾಂತವಾಗಿದ್ದನು. ಇಂತಹ ಹಲವರ ವಿಷಯಗಳಲ್ಲಿದ್ದಂತೆ ಸಿದ್ಧತೆಗಳು ಆತನು ಹುಟ್ಟುವುದಕ್ಕೆ ಮೊದಲೇ ಆತನ ತಂದೆ ತಾಯಿಗಳ ಹೃದಯದಲ್ಲಿ ನಡೆದವು. ಅವರಿಬ್ಬರೂ ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಇತಿಹಾಸದ ಎಲ್ಲ ಪುಟಗಳಲ್ಲಿ ಪರಿಚಿತವಾಗಿರುವ ಮುಂದಿನ ಕಾಲದಲ್ಲಿನ ಮತ ಸುಧಾರಕರನ್ನು ಸಹ ಲಕ್ಷ್ಯಕ್ಕೆ ತೆಗೆದುಕೊಂಡು ಅವರು ತಮಗೆ ಯಾವ ವಿಧದಲ್ಲಿಯೂ ತಿಳಿಯಲು ಸಾಧ್ಯವಾಗದ ಬಹು ಮುಂದಿದ್ದ ಅವರ ಕಾರ್ಯಗಳಿಗೆ ದೇವಾನುಗ್ರಹದ ಮೂಲಕವಾಗಿ ಸಿದ್ಧತೆ ಹೊಂದಿದ ಬಗೆಯನ್ನು ಗುರುತಿಸಿಕೊಳ್ಳಿ. ಕ್ರಿಸ್ತನ 1000 ವರ್ಷದಲ್ಲಿ ನಡೆಸಲಿರುವ ಕಾರ್ಯಗಳಿಗೆ ಸುವಾರ್ತಾ ಯುಗದ ಸಭೆಯನ್ನು ದೇವರು ಹೇಗೆ ಸಿದ್ಧ ಮಾಡುತ್ತಿದ್ದಾನೆಂಬುವುದನ್ನು ಮತ್ತು ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿದ ಪೂರ್ವಕಾಲದ ಯೋಗ್ಯರನ್ನು ಕ್ರಿಸ್ತನ 1000 ವರ್ಷದ ಭೂಲೋಕದ ರಾಜ್ಯದ ಕಾರ್ಯಗಳಿಗೆ ಸಿದ್ಧಪಡಿಸಿದನೆಂಬುವುದನ್ನು ಸಹ ಲಕ್ಷ್ಯಕ್ಕೆ ತೆಗೆದುಕೊಳ್ಳಿ. ಮತ್ತು ಇದೇ ರೀತಿಯಲ್ಲಿ ತಾನು ಆದುಕೊಂಡ ಸಾಧನಗಳ ಪಟ್ಟಿಯಲ್ಲಿ ಬರುವವರೆಲ್ಲರ ವಿಷಯಗಳು ಆಯಲ್ಪಟ್ಟ ಸಾಧನಗಳಾದವರು ಯಾವಾಗಲೂ ಉದ್ದೇಶಿತ ಸೇವೆಗೆ ಸಿದ್ಧ ಮಾಡಲ್ಪಟ್ಟಿರುವ ಸಾಧನಗಳು ಮತ್ತು
ಆ ಸಿದ್ಧತೆಗಳು ಸ್ವತಃ ಸಾಧನಗಳಾದವರ ಮೂಲಕವಾಗಿರದೆ ಅವು ದೇವರಿಂದಾದವುಗಳು. ಇಲ್ಲಿ ಪ್ರತಿಯೊಬ್ಬರ ವಿಷಯಗಳಲ್ಲೂ ಅವರು ಪೂರ್ಣಗೊಳಿಸಬೇಕಿರುವ ಉದ್ದೇಶಗಳು ಅಥವಾ ಇದಕ್ಕಾಗಿ ದೇವಾನುಗ್ರಹದ ಮೂಲಕ ಉಂಟಾಗುವ ಸನ್ನಿವೇಶಗಳ ಇಲ್ಲವೇ ಬೇಕಿರುವ ಶಿಸ್ತು ಸಂಯಮಗಳ ಪರಿಮಾಣಗಳು ಇವುಗಳ ಮಹತ್ವಗಳನ್ನು ತಿಳಿಯುವ ಮೊದಲೇ ಈ ಸಿದ್ಧತೆಗಳು ಪ್ರಾರಂಭವಾಗಿದ್ದವು ಎಂಬ ಅಂಶವು ತೋರಿಬರುತ್ತದೆ. ತನ್ನ ಘನವಾದ ಸೇವೆಯ ಪ್ರತಿಯೊಂದು ಭಾಗಗಳಿಗೂ ದೇವರು ಬಯಸುವ ಪ್ರಮುಖ ಸಿದ್ಧತೆಗಳು ಅಂದರೆ ಅದು ದೇವರ ಮತ್ತು ಆತನ ನೀತಿ ಸತ್ಯತೆಗಳಿಗೆ ತೋರುವ ಭಕ್ತಿ ಮತ್ತು ಅಪವಿತ್ರ ಹಾಗೂ ಅಶುದ್ಧವಾದವುಗಳೆಲ್ಲವುಗಳನ್ನು ತಿರಸ್ಕರಿಸುವ ಪವಿತ್ರವಾದ ಹೃದಯ. ಯಹೋವನ ಆಲಯದ ಉಪಕರಣಗಳನ್ನು ಹೊರುವವರೇ ನೀವು ಶುದ್ಧರಾಗಿರ್ರಿ. ದೇವರ ಸೇವೆಯ ಕೆಲವು ಭಾಗಗಳಿವೆ, ಅದರಲ್ಲಿ ಭಾಗಿಗಳಾಗುವವರಿಗೆ ಗೌರವ ಫಲಿಸುವುದಿಲ್ಲ. ಆದರೂ ಅವು ತನ್ನ ವೈರಿಗಳ ಕೋಪವನ್ನು ಸಹ ತನಗೆ ಸಾಧಕವನ್ನಾಗಿ ಮಾಡಿ ಅವರ ಕೆಡುಕುಗಳೆಲ್ಲ ತನ್ನ ಧ್ಯೇಯೋದ್ದೇಶಗಳಿಗೆ ಪ್ರಯೋಜನವಾಗುವಂತೆ ಮಾರ್ಪಡಿಸಿ ದೇವರ ಜ್ಞಾನ ಶಕ್ತಿಗಳಿಗೆ ಗೌರವ ಫಲಿಸುವಂತೆ ಮಾಡುತ್ತವೆ. ದೃಷ್ಟಾಂತವಾಗಿ ಸೈತಾನನು ಹಾಗೂ ಕೆಟ್ಟದ್ದನ್ನು ಮಾಡುವ ಇತರ ಎಲ್ಲರ ಕೆಟ್ಟ ಉಪಾಯ ಸಂಚುಗಳನ್ನೆಲ್ಲ ಅವರಿಗೆ ಅರಿವಿಲ್ಲದೆಯೇ ದೇವರಿಗೆ ಒಳ್ಳೆಯದಾಗುವಂತೆ ದೈವ ಬಲದ ಮೂಲಕ ಅವುಗಳು ಮಾರ್ಪಡುತ್ತವೆ. ಅದು ಕೆಲವು ಸಮಯ ದೇವರ ಮಕ್ಕಳ ಶಿಸ್ತು ಶಿಕ್ಷಣಗಳಿಗಾಗಿ ಮತ್ತು ಕೆಲವು ಸಮಯ ಪ್ರಪಂಚದ ಸಂಗತಿಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದಕ್ಕಾಗಿ ದೇವರಿಂದ ಮಾರ್ಪಡಿಸಲಾಗುತ್ತದೆ. ಸ್ನಾನಿಕನಾದ ಯೋಹಾನನಿಗೆ ತಾನು ಹುಟ್ಟುವ ಪೂರ್ವದಲ್ಲಿನ ಪ್ರಭಾವ ಹೇಗಿತ್ತೆಂದರೆ ಹುಟ್ಟಿದಂದಿನಿಂದ ಅವನ ಹೃದಯವು ದೇವರ ಮತ್ತು ಪರಿಶುದ್ಧತೆಯ ಕಡೆಗೆ ಒಲವು ತೋರಿತ್ತು. ಆತನ ಜೀವನದಲ್ಲಿನ ಶಿಸ್ತು ಮತ್ತು ಹೊಂದಿದ ತರಬೇತುಗಳು ಎಂಥದ್ದೆಂದರೆ ಅವನು ಪ್ರೌಢಾವಸ್ಥೆಗೆ ಬಂದಾಗ ದೀರ್ಘಕಾಲದಿಂದ ವಾಗ್ದಾನ ಮಾಡಲ್ಪಟ್ಟ ಮೆಸ್ಸಿಯನನ್ನು ಪರಿಚಯಿಸುವ ಕಾರ್ಯಕ್ಕೆ ಸಿದ್ಧನಾಗಿದ್ದನು. ಆತನ ವಿಷಯದಲ್ಲಿ ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನೆಂದು ಮುಂತಿಳಿಸಲಾಗಿತ್ತು. ಹೌದು, ಅವನು ಒಬ್ಬ ಮಹಾಪುರುಷನು, ಶ್ರೇಷ್ಠ ಬೋಧಕನು ಮತ್ತು ಪ್ರವಾದಿಗಳಲ್ಲಿ ಶ್ರೇಷ್ಠನೂ ಆಗಿದ್ದನು. ಮತ್ತಾಯ 11:11. ಆದರೆ ಅವನು ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿರಲಿಲ್ಲ. ಅವನು ಎಂದೂ ಯೆರೋದನ ಅರಮನೆಯಲ್ಲಿ ಅತಿಥಿಯಾಗಿರಲಿಲ್ಲ. ಆದರೆ ಆತನ ಸೆರೆಮನೆಯಲ್ಲಿ ಬಂಧಿತನಾಗಿದ್ದನು. ಅವನು ಯಹೂದ್ಯರ ಸಭಾ ಮಂದಿರಗಳಲ್ಲಿ ಒಬ್ಬ ವಾಗ್ಮಿಯಾಗಿ ಮಾನ್ಯತೆ ಪಡೆದಿರಲಿಲ್ಲ. ಆದರೆ ಅಡವಿಯಲ್ಲಿ ಕೂಗುವ ಶಬ್ದವಾಗಿದ್ದನು. ಅವನು ನೇರಳೆಯ ಮತ್ತು ಹೊಳಪು ನಾರಿನ ಬಟ್ಟೆಗಳಿಂದ ಭೂಷಿತನಾಗಿರಲಿಲ್ಲ, ಇಲ್ಲವೇ ಪ್ರತಿದಿನವೂ ಮೃಷ್ಟಾನ್ನ ಭೋಜನ ಮಾಡುತ್ತಿರಲಿಲ್ಲ. ಆದರೆ ಒಂಟಿಯ ಕೂದಲಿನ ಬಟ್ಟೆ ಮತ್ತು ತೊಗಲಿನ ನಡುಕಟ್ಟು ಅವನ ಉಡುಗೆಯಾಗಿದ್ದು ಮಿಡತೆ ಮತ್ತು ಕಾಡು ಜೇನು ಅವನ ಆಹಾರವಾಗಿದ್ದವು. ತನ್ನ ಬೋಧನೆಯಿಂದ ಸ್ವಲ್ಪ ಕಾಲ ಜನಸಮೂಹದಿಂದ ಆಕರ್ಷಿತನಾದರೂ ಸ್ವಲ್ಪ ಸಮಯದಲ್ಲೇ ಜನರಿಂದ ಕೈ ಬಿಡಲ್ಪಟ್ಟು ಯೆರೋದನಿಂದ ಬಂಧಿತನಾಗಿ ಕಡೆಗೆ ಸೆರೆಮನೆಯಲ್ಲಿ ತಲೆ ವಹಿಸಿಕೊಂಡನು. ಹೀಗಿದ್ದರೂ ಯೋಹಾನನು ನಿಜವಾಗಿಯೂ ಒಬ್ಬ ಮಹಾಪುರುಷನಾಗಿದ್ದನು, ಯಾಕೆಂದರೆ ಅವನು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿದ್ದನು. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಎಂಬ ದೇವರ ವಾಕ್ಯದಲ್ಲಿರುವ ನೀತಿ ತತ್ವಗಳ ಅನುಸಾರ ಅವನು ಶ್ರೇಷ್ಠನಾಗಿದ್ದನು. ತನ್ನ ಸಹಜ ಅಭಿಲಾಷೆ ಮತ್ತು ಮಾನವ ಆಕಾಂಕ್ಷೆಗಳೆಲ್ಲವನ್ನು ತನ್ನ ದಾಯಾದಿಯಾದ ನಜರೇತಿನ ಏಸುವನ್ನು ಪರಿಚಯಿಸುವ ಕಾರ್ಯೋದ್ದೇಶಕ್ಕೆ ಅಧೀನ ಮಾಡಿಕೊಂಡಿದ್ದನು. ದೀನಾವಸ್ಥೆಯ ಸನ್ನಿವೇಶಗಳಲ್ಲಿ ಜನಿಸಿದವನಾದ ಮೆಸ್ಸಿಯನನ್ನು ಪರಿಚಯಿಸಿದ ಕಾರ್ಯವನ್ನು ನೆರವೇರಿಸಿದ ನಂತರ ಅನ್ಯಜನಗಳು ಆತನಿಗೆ ವಿಧೇಯರಾಗುವರೆಂದು ಆತನಿಗೆ ತಿಳಿದಿತ್ತು.
ಆದಿಕಾಂಡ 49:10 ಯೋಹಾನನಿಗೆ ಸಂಗತಿಗಳು ಈ ರೀತಿಯಲ್ಲಿ ನಡೆಯುವುದು ಮೆಚ್ಚುಗೆಯಾಗಿದ್ದವು ಮತ್ತು ಶರೀರ ಸಂಬಂಧದ ತನ್ನ ದಾಯಾದಿಯ ಸೇವೆಯನ್ನು ಮಾಡಿ ಹೀಗೆ ತನ್ನ ವಿಷಯವಾದ ದೈವೋದ್ದೇಶ ಹಾಗೂ ಪ್ರವಾದನೆಗಳನ್ನು ಈಡೇರಿಸುವುದರಲ್ಲಿ ತನ್ನ ಸಂತೋಷವು ಪೂರ್ಣವಾಯಿತೆಂದು ಪ್ರಕಟ ಮಾಡಿ ಹೇಳಿದ್ದನು. ಯೋಹಾನನು ಬರೆದ ಸುವಾರ್ತೆ 3:29 ದೀನಾವಸ್ಥೆಯಲ್ಲಿರುವ ನಜರಾಯನು ದೇವಕುಮಾರನೆಂದು ತನ್ನ ನಂಬಿಕೆ ಎಂಬ ಮನೋನೇತ್ರದಿಂದ ಗ್ರಹಿಸಿ ಜನರಿಗೆ ಹೀಗೆ ಹೇಳಿದ್ದನು, ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಲೂಕನು ಬರೆದ ಸುವಾರ್ತೆ 3:16 ಮತ್ತು ಯೋಹಾನನು ಬರೆದ ಸುವಾರ್ತೆ 1:29 3:30 ಈ ವಿಧವಾದ ಸಾತ್ವಿಕತ್ವ, ಪೂರ್ಣ ಸ್ವಾರ್ಥ ತ್ಯಾಗ, ದೇವರ ನೀತಿಯುಳ್ಳ ಚಿತ್ತವನ್ನು ನೆರವೇರಿಸುವ ಈ ಏಕ ಉದ್ದೇಶಗಳೇ ಯೋಹಾನನಿಗೆ ನೈತಿಕ ಶ್ರೇಷ್ಠತೆಯನ್ನು ಉಂಟು ಮಾಡಿತ್ತು. ಆತನು ಈ ಮನೋಭಾವದಲ್ಲಿದ್ದುದರ ಕಾರಣದಿಂದಲೇ ದೇವರು ಈತನನ್ನು ಬಳಸಿಕೊಂಡದ್ದು. ಅವನು ಎಲ್ಲ ಪ್ರವಾದಿಗಳಲ್ಲಿ ಶ್ರೇಷ್ಠನಾಗಿ ಉನ್ನತವಾದ ಗೌರವ ಹೊಂದುವ ಸೌಭಾಗ್ಯ ಪಡೆದನು. ಹೀಗೆ ಅವನು ಆ ವಿಮೋಚಕನು, ಮುಂದಿನ ಕಾಲದಲ್ಲಿನ ಸರ್ವಲೋಕದ ಅರಸನು ಆಗಿರುವ ಅಭಿಷಕ್ತನಾದ ದೇವಕುಮಾರನನ್ನು ಇಸ್ರಾಯೇಲರಿಗೂ ಹಾಗೂ ಲೋಕಕ್ಕೂ ಪರಿಚಯಿಸಲು ಆಯ್ಕೆಯಾದನು. ಈ ರೀತಿಯಲ್ಲಿ ಆತನು ಮಹಾಪುರುಷನು, ನೀತಿ ಸತ್ಯತೆಗಳ ಒಬ್ಬ ಶ್ರೇಷ್ಠ ಬೋಧಕನು, ಪ್ರವಾದಿಗಳಲ್ಲಿ ಶ್ರೇಷ್ಠನು, ಭೂಲೋಕದಲ್ಲಿನ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲಿ ಒಬ್ಬನೂ ಆದನು. ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನು ಆಗಬೇಕೆಂದು ಬಯಸುವವರಿಗೆ ಇಲ್ಲಿರುವುದು ಎಂಥ ಒಂದು ಪ್ರಯೋಜನಕರ ಪಾಠ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. 1 ಪೇತ್ರ 5:6 ಎಂಬ ಅಪೋಸ್ತಲನ ಬುದ್ಧಿ ಮಾತನ್ನು ಇದು ನಮ್ಮ ನೆನಪಿಗೆ ತರುವುದು. ಶಿಲುಬೆಗೆ ನಡೆಸುವ ಹಾದಿ ನಿಂದನ, ತಿರಸ್ಕಾರ ಮತ್ತು ಸ್ವಾರ್ಥ ತ್ಯಾಗಗಳಿಂದ ಕೂಡಿದ ದಾರಿಯು, ಕಿರೀಟ ದೊರಕಿಸುವ ಮಾರ್ಗ ಇದು ದೇವರಿಂದ ಬರುವ ನಿಜವಾದ ಹೊಗಳಿಕೆ, ಗೌರವಗಳಿಂದ ಕೂಡಿರುವುದು. ಲೋಕದಲ್ಲಿ ಶ್ರೇಷ್ಠರೆನಿಸಿಕೊಂಡು ಮೃತರಾದ ಸೀಸರುಗಳು, ಎರೋದರುಗಳು, ಅಲೆಕ್ಸಾಂಡರುಗಳು, ನೆಪೋಲಿಯನ್ನರುಗಳು, ಯಹೂದ್ಯರ ಶಾಸ್ತ್ರಿಗಳು, ಪರಿಸಾಯರು, ನ್ಯಾಯಶಾಸ್ತ್ರಿಗಳು ಮತ್ತು ರಬ್ಬಿಗಳು, ಇವರ ವೈಭವಗಳು ಈಗ ಎಲ್ಲಿವೆ? ಘನವಂತನಾದ ಪೋಪರು, ಕಾರ್ಡಿನಲ್ಲರುಗಳು, ಬಿಷಪರುಗಳು ಮತ್ತು ತಮ್ಮ ಕಾಲದಲ್ಲಿ ಮತ ಭ್ರಷ್ಟತೆಯನ್ನು ಹೆಮ್ಮೆಯಿಂದ ಪ್ರವರ್ಧಮಾನಕ್ಕೆ ತಂದ ಸೇವಕ ವರ್ಗದವರುಗಳು ಎಲ್ಲಿಯವರು? ಇವರೆಲ್ಲರೂ ಏನೂ ಇಲ್ಲದವರಾಗಿ ಕ್ರಿಸ್ತನ 1000 ವರ್ಷದ ನ್ಯಾಯ ವಿಚಾರಣೆಯ ಕಾಲದಲ್ಲಿ ಎದ್ದು ಬಂದು ತಮ್ಮ ಎಲ್ಲ ಗೌರವಗಳನ್ನು ಕಳಕೊಂಡವರಾಗಿ ಅವಮಾನ ಗೊಂದಲಗಳಿಗೆ ಗುರಿಯಾಗುವರು. ಆದರೆ ನಿಜವಾಗಿ ಶ್ರೇಷ್ಠರಾದವರು, ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರಾದವರು ಕ್ರಿಸ್ತನ ತನ್ನ ರಾಜ್ಯದಲ್ಲಿ ಮಹಿಮೆಯಿಂದ ಪ್ರತ್ಯಕ್ಷನಾಗುವಾಗ ಇವರ ಮಾನ ಪ್ರಭಾವ ಅಧಿಕಾರಗಳನ್ನು ಪಡೆಯುವುದಕ್ಕಾಗಿ ಕಾಯ್ದಿರಿಸಲ್ಪಡುವರು. ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು, ಮುಖ್ಯಸ್ಥನು ಸೇವಕನಂತಾಗಬೇಕು ಎಂಬ ಈ ಪಾಠವು ನಮ್ಮಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲಿ ಬಂದು ನೆಲೆಸುವಂತಾಗಲಿ. ಈಗ ತಾಳ್ಮೆಯಿಂದ ದೀನತೆಗೆ ಒಳಪಡಿಸಿಕೊಂಡವರಾಗಿ ಮುಂದಿನ ಕಾಲದಲ್ಲಿ ನಂಬಿಗಸ್ತರಾದವರಲ್ಲಿ ಪ್ರತ್ಯಕ್ಷವಾಗಲಿರುವ ಮಹಿಮೆಯನ್ನು ನಿರೀಕ್ಷಿಸಿ ಉಲ್ಲಾಸದಿಂದ ಅದಕ್ಕೆ ಕಾಯೋಣ. ಫಲಾಪೇಕ್ಷೆ ಇದು ಕಾಲವೂ ಅಲ್ಲ, ಅದಕ್ಕೆ ತಕ್ಕ ಸ್ಥಳವೂ ಅಲ್ಲ. ಆದರೆ ಇದು ಶಿಸ್ತು ಸಂಯಮಗಳನ್ನು ಪಡೆದು ಸೇವೆ ಮಾಡುವವರಾಗಿ ಗುಣಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಮುಂದೆ ದೊರೆಯಲಿರುವ ಉನ್ನತ ಪದವಿಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ
ಸಮಯ. ಹೀಗೆ ನಾವು ಕಳಂಕ, ಸುಕ್ಕು ಅಥವಾ ಇಂಥ ಯಾವುದೊಂದು ಇಲ್ಲದೆ ನಮ್ಮ ವಿಮೋಚಕನೊಂದಿಗೆ ಸಹ ಬಾಧ್ಯರಾಗುವೆವು. ವಚನ 16 ಮತ್ತು 17 ವಾಕ್ಯ ವಿವರಣೆಗಳಿಗೆ ಸತ್ಯವೇದದ ಪಾಠಮಾಲೆಯ 2 ಗ್ರಂಥದ 8 ಅಧ್ಯಾಯವನ್ನು ನೋಡಿ.